ಹಲೋ ಗೈಸ್, ಇವತ್ತಿನ ಶೈಕ್ಷಣಿಕ ಮಾಹಿತಿಗಾಗಿ ಸ್ವಾಗತ, ಸುಸ್ವಾಗತ ಅನ್ಬೋದು. ಏನಪ್ಪ ಇದೆ ಶೈಕ್ಷಣಿಕ ಮಾಹಿತಿ ಅಂತ ವಿದ್ಯಾರ್ಥಿಗಳು ಕೇಳ್ತಾನೆ ಇದ್ದೀರಾ. ಈಗ SSLC ರಿಸಲ್ಟ್ ಅನ್ನೋ ಡೇಟ್ ಫಿಕ್ಸ್ ಡೇಟನ್ನು ತೊಗೊಂಬಂದಿದ್ದೀನಿ. ಈ ಫಿಕ್ಸ್ ಡೇಟಲ್ಲೇ ನಿಮ್ಮ ರಿಸಲ್ಟ್ನ ಬರುತ್ತೆ. ಇದು ಮುಂಚೆನೂ ಬರೋಲ್ಲ, ಇದಾದಮೇಲೂ ಬರೋಲ್ಲ, ಈ ಫಿಕ್ಸ್ ಡೇಟಲ್ಲೇ ಬರುತ್ತೆ. ಈಗ ಆಲ್ರೆಡಿ ವ್ಯಾಲ್ಯೂಯೇಷನ್ನ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಮಾಹಿತಿ ಬರ್ತಾ ಇರೋದೇನು ಅಂದರೆ, ನಿಮಗೆ 60,000 to 70,000 ಟೀಚರನ್ನು ರೆಕ್ರೂಟ್ ಮಾಡಿಕೊಂಡು ವ್ಯಾಲ್ಯೂಯೇಷನ್ ಮಾಡಿಸ್ತಾ ಇದ್ದಾರೆ. ಬೇಗನೆ ರಿಸಲ್ಟ್ ಕೊಡಬೇಕು ಅಂತ ನಿಮ್ಮ ವ್ಯಾಲ್ಯೂಯೇಷನ್ನ ಕ್ವಿಕ್ಕಾಗಿ ಮಾಡಿಸ್ತಾ ಇದ್ದಾರೆ. ಮತ್ತು ನಿಮ್ಮ ಗ್ರೇಸ್ ಮಾರ್ಕ್ಸು ಕೂಡ ಡಿಸೈಡ್ ಆಗಿದೆ. 23 ಯಾವುದನ್ನು 3 ಸಬ್ಜೆಕ್ಟಲ್ಲಿ ಫೇಲ್ ಆಗ್ತಾಯಿದ್ರೆ 20 ಅಂಕ ಕೊಟ್ಟು ನಿಮ್ಮ ಪಾಸ್ ಮಾಡೋದು ಟೋಟಲ್ಲು, ಅದು ಕೂಡ ಡಿಸೈಡ್ ಆಗಿದೆ. ಈಗ ಸದ್ಯಕ್ಕೆ ನಿಮ್ಮ ರಿಸಲ್ಟ್ ಆ ಡೇಟ್ನ ತಿಳ್ಕೊಳ್ಳೋದಾದರೆ, ಮೇ 16 ನಿಮ್ಮ ರಿಸಲ್ಟ್ ಡೇಟು ಫಿಕ್ಸ್ ಆಗಿದೆ. ಮೂಲಗಳ ಪ್ರಕಾರ ನಿಮ್ಮ SSLC ಬೋರ್ಡಿಂದನೇ ನನಗೆ ಸಿಕ್ಕಿರೋ ಇನ್ಫಾರ್ಮೇಷನ್ನು, ಮೇ 16 ನಿಮ್ಮ SSLC ಡೇಟು ಫಿಕ್ಸ್ ಆಗಿದೆ, ರಿಸಲ್ಟ್ನ ಡೇಟು. ನೀವು ಯಾವ ರೀತಿ ಚೆಕ್ಔಟ್ ಮಾಡಬೇಕು, ಯಾವ ರೀತಿ ಇದನ್ನು ಲಾಗಿನ್ ಮಾಡಿ ನೀವು ರಿಸಲ್ಟ್ನ ಚೆಕ್ ಮಾಡಬೇಕು ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾದ ಇಷ್ಟೇ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಇಟ್ಟು